वेलकम टू मलनाड तुलनाड बस वर्ल्ड। सो इवत एलवी ट्रावेल्स के ए 51 एफ 1748 बस बगे ना इनफार्मेशन कलेक्ट के बंदी। सो शारदाबे मडिल प्रारंभवाद संस्थे मलेनाडी मने माता बस प्रयाणिकर के सुखकर वे प्रोत्साह नड़ीती संस्थे आगे। सो बस बे फुलू डीटेल कलेक्ट के इवत बंद। सो इतारे सो कंडक्टर हर इनफार्मेशन तक। सो बनी। सो इतारे हाँ नमस्ते, शृंगेरी पिकअप स्टार्ट आगते। शृंगेरी बेगार बितरगोड़ मिलबागिलु हरिहरपुर स्टार्ट हुलमक्की बस स्टॉप मत्ते नार्वे बीजिकट्टे जयपुर बाळेहोन्नूर आलदूर चिक्कमगळूर हासन मत्ते बेंगळूरु बेंगळूरल्ली इल्ली बोर्डिंग कोट्टिर्तारो अल्लिगे अवरन्न इदु माड्तीवि ड्राप माड्तीवि ड्रापिंग पॉइंट इल्ली कोट्टिर्तारे अल्लिगे ड्राप माड्तीवि मत्ते अल्लिंद विजय बैंक लेऔट इंद नम्मदु पार्किंग स्टार्ट आगुत्ते अल्लिंद पिकअप स्टार्ट आगुत्ते अल्लिंद पिकअप स्टार्ट आद्रे विजय बैंक लेऔट मत्ते जयनगर फोर्थ ब्लॉक देवेगौड़ पेट्रोल बंक कत्रगुप्पे ಮತ್ತೆ ಮೆಜೆಸ್ಟಿಕ್ ರಾಜಾಜಿ ನಗರ ಯಶವಂತಪುರ ಬುರುಗಂಟೆಪಾಳ್ಯ ಜಾಲಹಳ್ಳಿ ಮಾದನಾಯಕನಹಳ್ಳಿ ಇಲ್ಲೆಲ್ಲ ಪಿಕಪ್ ಇರುತ್ತೆ ಮತ್ತೆ ನಮ್ಮ ಫೆಸಿಲಿಟೀಸ್ ಏನಂದ್ರೆ ಮಧ್ಯದಲ್ಲಿ ಊಟಕ್ಕೆ ನಿಲ್ಲಿಸ್ತಾರೆ ಊಟಕ್ಕೆ ನಿಲ್ಲಿಸೋದು ಮತ್ತೆ ಚಾರ್ಜಿಂಗ್ ಪಾಯಿಂಟ್ ಉಂಟು ಆ ಬಸ್ಸಲ್ಲಿ ಚಾರ್ಜಿಂಗ್ ಪಾಯಿಂಟ್ ಉಂಟು ಬೆಡ್ ಕವರ್ ಎಲ್ಲ ಕುಷನ್ ಎಲ್ಲ ಚೆನ್ನಾಗಿದೆ ಸ್ಮೂತ್ ಇದೆ ಮತ್ತೆ ಡ್ರೈವರ್ ಕೂಡ ಎಕ್ಸ್ಪೀರಿಯನ್ಸ್ಡ್ ಡ್ರೈವರ್ಗಳು ಎಲ್ಲರೂ ಸ್ಟಾಪ್ ಬಿಹೇವಿಯರ್ ಚೆನ್ನಾಗಿದೆ ಒಳ್ಳೆ ರೇಟಿಂಗ್ ಇದೆ ಬಸ್ಸಿಗೆ ಅಂದ್ರೆ ಆಲ್ಟಿಂಗ್ ಎಲ್ಲಿ ಮಾಡ್ತೀರಾ ಬೆಂಗಳೂರಲ್ಲಿ ವಿಜಯ ಬ್ಯಾಂಕ್ ಲೇಔಟ್ ಸಾಯಿಬಾಬಾ ಟೆಂಪಲ್ ಮತ್ತೆ ಇಲ್ಲಿ ಬಂದ್ರೆ ಪೆಟ್ರೋಲ್ ಬಂಕ್ ಶೃಂಗೇರಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಲ್ಲಿ ಹಾಲ್ಟಿಂಗ್ ಮಾಡ್ತೀವಿ ಈ ಬಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ವಾಶ್ರೂಮ್ ಆಗಿರಬಹುದು ಅಥವಾ ನೈಟ್ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಆಸನದಲ್ಲಿ ಸಮಯ ಅವಕಾಶಗಳನ್ನು ನೀಡಲಾಗುತ್ತದೆ ಟೋಟಲ್ ಎಷ್ಟು ಸೀಟ್ ಇದೆ ಟೋಟಲ್ 30 ಸೀಟ್ ಇದೆ ಫುಲ್ ಸ್ಲೀಪರ್ ಆ ಫುಲ್ ಸ್ಲೀಪರ್ ಆ ಒನ್ ಸೈಡ್ ಡಬಲ್ ಒನ್ ಸೈಡ್ ಸಿಂಗಲ್ ಆ ಒನ್ ಸೈಡ್ ಡಬಲ್ 2+1 ಇದು ಒನ್ ಸೈಡ್ ಡಬಲ್ ಎರಡು ಸೈಡ್ ಸಿಂಗಲ್ ಆ ಅಂಡ್ ಮತ್ತೆ ಈಗ ಇದು ಒಂದು ಮಾರ್ನಿಂಗ್ ಲೈನ್ ಹೊರಟ್ರೆ ಎರಡು ಲೈನ್ ಇರ್ತದಲ್ಲ ಒಂದು ಇವತ್ತು ಹೊರಟ್ರೆ ಈ ಕಡೆಯಿಂದ ಒಂದು ಬರುತ್ತೆ ಈ ಕಡೆಯಿಂದ ಒಂದು ಹೋಗುತ್ತೆ ಆ ಅದೇ ಇವತ್ತು ಇದು ಗಾಡಿ ಹೇಗೆ ಅಂದ್ರೆ ಆನ್ಲೈನ್ ಬುಕಿಂಗ್ ಮಾಡಿದಾಗ ಲೇಡೀಸ್ ಬುಕ್ ಮಾಡಿದ್ರೆ ಅವರ ಪಕ್ಕ ಲೇಡೀಸ್ ಆಗ್ತಾರೆ ಜೆಂಟ್ಸ್ ಆಗೋದಿಲ್ಲ ಅದರಲ್ಲಿ ಕನ್ಫರ್ಮೇಷನ್ ತೋರಿಸಬೇಕು ಲೇಡೀಸ್ ಬುಕ್ ಮಾಡಿದ್ರೆ ಲೇಡೀಸ್ ಆಗ್ತಾರೆ ಬಾಯ್ಸ್ ಆಗೋದಿಲ್ಲ ಟೋಟಲ್ ಎಷ್ಟು ಸೀಟ್ ಉಂಟು ಟೋಟಲ್ 30 30 ಸೀಟ್ ಇದೆ ಓಕೆ ಬುಕಿಂಗ್ ಎಲ್ಲ ಮಾಡೋದಾದ್ರೆ ಬುಕಿಂಗ್ ಮಾಡೋದಾದ್ರೆ www.lvbusbooking.com ಅಂತ ಇದೆ ಅದರಲ್ಲಿ ಬುಕ್ ಮಾಡಬಹುದು ಮತ್ತೆ ರೆಡ್ ಬಸ್ ಅಲ್ಲಿ ಬುಕ್ ಮಾಡಬಹುದು ರೆಡ್ ಬಸ್ ಅಲ್ಲಿ ಒಳ್ಳೆ ರೇಟಿಂಗ್ ಉಂಟು ರೆಡ್ ಬಸ್ ನೋಡಿ ಬುಕ್ ಮಾಡಬಹುದು ಮೈನ್ ಬ್ರಾಂಚ್ ಇರೋದು ಮೈನ್ ಬ್ರಾಂಚ್ ಇರೋದು ಬೆಂಗಳೂರಲ್ಲಿ ಇದು ಯಾವ ಕಡೆ ಎಲ್ಲ ಲೈನ್ ಕೊಡ್ತದೆ ಎಲ್ವಿ ಟ್ರಾವೆಲ್ಸ್ ಎಲ್ವಿ ಟ್ರಾವೆಲ್ಸ್ ಇದು ಈಗ ಉಡುಪಿ ಇಂದ ಇದೆ ಉಡುಪಿ ಟು ಬೆಂಗಳೂರು ಇದೆ ಮತ್ತೆ ನಮ್ದು ಶೃಂಗೇರಿ ಟು ಬೆಂಗಳೂರು ಇದೆ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಸೊ ಒಳಗೆ ಫ್ಯೂಚರ್ಸ್ ನೋಡುವ ಲೈಲ್ಯಾಂಡ್ ಅವರದು ಫಸ್ಟ್ ಆಫ್ ಆಲ್ ಸೊ ಹೇಳ್ದಾಗೆ ಸೊಳಗೆ ಹೋಗುವ ಸೊ ಲೈಲ್ಯಾಂಡ್ ಅವ್ರದ್ದು ಗಾಡಿ ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಸಿಸ್ಟಮ್ಸ್ ಇದೆ ಫ್ರಂಟಿಗೆ ಬೇಕಾರೆ ಇದೆ ಸೊ ನೈಟ್ ಗಾಡಿ ಆದ್ದರಿಂದ ಸೊ ಇಲ್ಲಿ ಇಲ್ಲಿರೋ ಕಸ್ಟಮರ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ಸೊ ಅಲ್ಲಿ ಇದೆ ಬೇಕಾದ್ರೆ ಯೂಸ್ ಮಾಡ್ಕೊಳ್ತಾರೆ ಬೇಡದಿದ್ರೆ ಬೇಡ ಅಂತಾರೆ ಸೊ ಒಳ್ಳೆಯದೆ ಫೀಚರ್ಸು ಟೋಟಲ್ ಎಷ್ಟು ಗೇರ್ ಇದೆ ಆರು ಗೇರ್ ಉಂಟು ಸೊ ಲೈಲ್ಯಾಂಡ್ ಅವ್ರದ್ದು ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಪ್ರಕಾಶ್ ಬಾಡಿ ಅಲ್ವಾ ಎಸ್ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ನೈಟ್ ಗಾಡಿ ಆದ್ದರಿಂದ ಸೊ ಕಂಫರ್ಟಬಲ್ ಮುಖ್ಯ ಅಲ್ಲ ಕಂಫರ್ಟಬಲ್ ಮುಖ್ಯ ಎಸ್ ಕರೆಕ್ಟ್ ಇವ್ರು ಹೇಳಿದಾಗೆ ಕಂಫರ್ಟಬಲ್ ಮುಖ್ಯ ಸೊ ಫ್ಯೂಚರ್ಸ್ ಅಷ್ಟೇ ಆಸಮ್ ಆಗಿದೆ ಯಾವುದೇ ರೀತಿ ಕಸ್ಟಮರಿಗೆ ಒಂದು ತೊಂದರೆ ಆಗದ ರೀತಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಇದಕ್ಕೆ ನೈಟ್ ಗಾಡಿ ಎಲ್ವಿ ಟ್ರಾವೆಲ್ಸ್ ಮಲೆನಾಡಲ್ಲಿ ಮನೆ ಮಾತಾಗಿರೋದು ಇದಕ್ಕೆ ಸೊ ಕ್ವಾಲಿಟಿ ಆಗಿರ್ಬೋದು ಎಲ್ಲ ರೀತಿಯಲ್ಲಿ ಸೊ ಶಾರದಾಂಬೆ ಇಲ್ಲಿ ಸ್ಟಾರ್ಟ್ ಆಗಿದ್ದ ವೆಲ್ಕಮ್ ಅಂತ ಹಾಕಿದ್ದಾರೆ ಸೊ ಶಾರದಾಂಬೆ ಫೋಟೋ ಹಾಕಿದ್ದಾರೆ ಸೊ ಡ್ರೈವರ್ಗಳು ಕೂಡ ಎಲ್ಲರೂ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳೇ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳು ಅವ್ರು ಹೇಳ್ದಾಗೆ ಸೊ ಅವ್ರು ಹೇಳ್ದಾಗೆ ಡಬಲ್ ಮತ್ತು ಸಿಂಗಲ್ ಅಂದರೆ ಒಂದು ಸೈಡ್ ಎರಡು ಸೀಟ್ ಇರ್ತದೆ ಒಂದು ಸೈಡ್ ಸಿಂಗಲ್ ಆಗಿರ್ತದೆ ಸೊ ಚೆನ್ನಾಗುಂಟು ಸ್ಮೂತಾಗಿದೆ ಚಾರ್ಜಿಂಗ್ ಫೆಸಿಲಿಟಿ ಸಹ ಉಂಟು ನೋಡ್ಬೋದು ನೀವು ಸೊ ಟೋಟಲ್ ಎಷ್ಟು ಸೀಟ್ ಇದೆ ಅಂತ ಹೇಳಿದ್ರಿ 30 ಸೀಟ್ ಇದೆ ಸೊ ಇಲ್ಲಿ ನೋಡ್ಬೋದು ಯಾವುದೇ ರೀತಿಯ ಡಸ್ಟ್ ಆಗಿರ್ಬೋದು ಸೊ ಫುಲ್ ಮೇಂಟೆನೆನ್ಸ್ ಮಾಡಿದೆ ಇಲ್ಲಿ ಮ್ಯಾಟ್ ಹಾಕಬೇಕಿತ್ತು ಸೊ ಅವ್ರು ಮ್ಯಾಟ್ ಸಂಜೆ ಹಾಕ್ತಾರಂತೆ ಇಲ್ಲಿ ಅಪ್ಪರ್ ಲೋಯರ್ ಸೀಟ್ ಅಂತ ಉಂಟಲ್ಲ ಸೊ ಅದಕ್ಕೆ ಪ್ರೈಸ್ ವೇರಿಯೇಷನ್ಸ್ ಇರ್ತದೆ ಸೊ ಟೋಟಲ್ 30 ಸೀಟ್ ಇದೆ ಅವ್ರು ಹೇಳ್ದಾಗೆ ಸೊ ಇಲ್ಲಿ ಮೇಂಟೆನೆನ್ಸ್ ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ
ನೈಟ್ ಗಾಡಿ. ಸೊ ಎಲ್ ವಿ ಟ್ರಾವೆಲ್ಸ್, ಅದಕ್ಕೆ ಮಲೆನಾಡಲ್ಲಿ ನೈಟ್ ಗಾಡಿ ಅಂದ ತಕ್ಷಣ ಮಲೆನಾಡಲ್ಲಿ ಬರುವಂಥದ್ದು ಒಂದೇ ಮಾತು, ಒಂದೇ ಬಸ್, ಎಲ್ ವಿ ಟ್ರಾವೆಲ್ಸ್ ಒನ್ ಆಫ್ ದ ಬೆಸ್ಟ್ ಫ್ಯೂಚರ್ಸ್ ಅಂತ ಹೇಳ್ಬೋದು. ತುಂಬ ಮೇಂಟೆನೆನ್ಸ್ ಆಗಿರ್ಬೋದು, ಕ್ಲೀನ್ ಮತ್ತು ಡಸ್ಟ್ ಅನ್ನೋದೇ ಇಲ್ಲ. ಫ್ಯೂಚರ್ಸ್ ಸಹ ಚೆನ್ನಾಗಿ ಮಾಡಿದ್ದಾರೆ ನೋಡ್ಬೋದು ನೀವು, ಒನ್ ಆಫ್ ದ ಬೆಸ್ಟ್ ಫ್ಯೂಚರ್ಸ್ ಅಂತ ಹೇಳ್ಬೋದು. ನೈಟ್ ಗಾಡಿ ಎಲ್ ವಿ ಟ್ರಾವೆಲ್ಸ್ ಮೈನ್ ಬ್ರ್ಯಾಂಚ್ ಬೆಂಗಳೂರು, ಉಡುಪಿ ಕಡೆ ಇವ್ರದ್ದು ಲೈನ್ ಇದೆ. ಪ್ರತಿಯೊಂದು ಬೆಡ್ ಅಥವಾ ಸೀಟ್ ಆಗಿರ್ಬೋದು ಅದಕ್ಕೆ ಸ್ಕ್ರೀನ್ಸ್ ಇದೆ, ಯಾವುದೇ ರೀತಿ ಇರಿಟೇಷನ್ ಆಗಬಾರ್ದಂತ. ಬೆಸ್ಟ್ ಫ್ಯೂಚರ್ಸ್ ಇದೆ. ಫಸ್ಟ್ ಆಫ್ ಆಲ್ ಸ್ಲೀಪಿಂಗ್, ಫಸ್ಟ್ ಆಫ್ ಆಲ್ ಸ್ಲೀಪಿಂಗ್ ಬೆಡ್ ನೋಡ್ಬೋದು, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಂಟೆನೆನ್ಸ್ಗೆ ತುಂಬ ಪ್ರಿಫರೆನ್ಸ್ ಕೊಟ್ಟಿದ್ದರಿಂದ ಸೊ ಮೇಂಟೆನೆನ್ಸ್ ಸಾಕಾಗಿ ಮಾಡಿದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ಇವರು ಬಿಸ್ಕೆಟ್ ಮತ್ತು ವಾಟರ್ ಬಾಟ್ಲಿ ಕೊಡ್ತಿದ್ರಂತೆ, ಈಗ ಕೊರೋನಾ ಪ್ಯಾಂಡಮಿಕ್ ಸಿಚುವೇಶನ್ ಇರೋದ್ರಿಂದ ಸ್ಟಾಪ್ ಮಾಡಿದ್ದಾರೆ, ಬಟ್ ಈಗ ಸ್ಟಾರ್ಟ್ ಮಾಡ್ತಾರೆ ಪುನಃ. ಆಫೀಸ್ ಕಡೆಯಿಂದನೂ ಅಷ್ಟೇ, ಯಾವ ಟೈಮಲ್ಲಿ ಬೇಕಾದರೂ ಎನ್ಕ್ವೈರಿಸ್ ಇದ್ರೆ ರೆಸ್ಪಾನ್ಸ್ ಮಾಡ್ತಾರೆ, ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಆಫೀಸ್ ಕಡೆ ಒಳ್ಳೆ ಸ್ಟಾಫ್ ಇದೆ. 24 hours ಉಂಟಾ? ಮಾಡ್ತಾರೆ ಕೆಲವು ಟೈಮ್ ಮಾಡ್ತಾರೆ, ಆದರೆ ಕೆಲವು ಟೈಮ್ ಬಿಸಿ ಇದ್ರೆ ಆಗೋದಿಲ್ಲ ಅನ್ಸಕಂತ. ಊಟಕ್ಕೆಲ್ಲ ಸ್ಟಾಪ್ ಉಂಟಂತೆ ಬೆಂಗಳೂರು ಹೋಗುವಾಗ, ನೈಟ್ ಜರ್ನಿ ಮಾಡುವಾಗ. ಸೊ ಊಟಕ್ಕೆ ಸ್ಟಾಪ್ ಇದೆ ಪುನಃ, ಪುನೊಮ್ಮೆ ಹೇಳ್ತಿದ್ದೇವೆ, ಊಟಕ್ಕೆ ನೈಟ್ ಹೋಗುವಾಗ ಸ್ಟಾಪ್ ಉಂಟು. ಮತ್ತೆ ಬಸ್ನಲ್ಲಿ ನಾವು ರೆಸ್ಟ್ ರೂಮ್ಗಳಿಗೆ ನಿಲ್ಲಿಸ್ತೀವಿ ಅಂದ್ರೆ ಅವರು ಕೇಳಿದಾಗ ನಿಲ್ಲಿಸ್ತೀವಿ ರೆಸ್ಟ್ ರೂಮ್ಗಳಿಗೆ. ಬೇರೆ ಬಸ್ಗಳಲ್ಲಿ ಇಂಥ ಸ್ಟಾಪ್ ಅಂತ ಇರ್ತದೆ, ನಮ್ದ್ರಲ್ಲಿ ಆಗಲ್ಲ. ಬಸ್ನಲ್ಲಿ ಅವ್ರು ಕೇಳಿದಾಗ ನಾವು ನಿಲ್ಲಿಸಲೇಬೇಕಂತ ನಿಲ್ಲಿಸ್ತೇವೆ. ಸೊ ಇದು ಸಹ ಬೆಸ್ಟ್, ಯಾಕಂದ್ರೆ ಬೇರೆ ಗಾಡಿಯಲ್ಲಿ ನಿಲ್ಲಿಸಲಿಲ್ಲ, ಸೊ ಈ ಗಾಡಿಯಲ್ಲಿ ನಿಲ್ಲಿಸ್ತಾರೆ. ಬಿಕಾಸ್ ಇಲ್ಲಿ ಮಲೆನಾಡಿನ ಜನತೆಗೆ ಯಾವುದೇ ರೀತಿಯ ಒಂದು ಕಷ್ಟ ಅಥವಾ ಅವರು ಯಾವುದೇ ರೀತಿಯ ಪ್ರಾಬ್ಲಮ್ ಅನುಭವಿಸ್ಬಾರ್ದು ಅಂತ ಹೇಳಿಬಿಟ್ಟು ಒಳ್ಳೆಯ ರೀತಿ ಅಂದರೆ ಇವರು ತಮ್ಮ ಸ್ವಂತಿಕೆ ಅಥವಾ ಒಂದು ಬೆಸ್ಟ್ ಅಂತ ಹೇಳ್ಬೋದು. ಸೊ ಯಾಕೆ ಹೇಳ್ತಿದ್ದೇವೆ ಅಂದರೆ, ಸೊ ಬೇರೆ ಗಾಡೀಲಿ ನಿಲ್ಲಿಸೋದಿಲ್ಲ, ನಿಮಗೆ ಸಮ್ ಪ್ರಾಬ್ಲಮ್ಸ್ ಅಥವಾ ವಾಶ್ರೂಮ್ ಹೋಗಬೇಕು ಇಂಥ ಪರಿಸ್ಥಿತಿಯಲ್ಲಿ ಬೇರೆ ಗಾಡಿ ನಿಲ್ಲಿಸೋದಿಲ್ಲ. ಯಾಕೆಂದರೆ ಅವರಿಗೆ ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಆ ಟೈಮಿಂಗ್ಸ್ ಇವರು ರೀಚ್ ಆಗಬೇಕಾಗ್ತದೆ. ಎಲ್ಲ ಪ್ರಾಬ್ಲಮ್ ಇದ್ದರೂ ಸಹ ಇವರು ಆ ಟೈಮಿಂಗ್ಸ್ನ ಮೇಂಟೈನ್ ಮಾಡಬೇಕಾಗ್ತದೆ. ಸೊ ಆದರೂ ಆ ಟೈಮಿಂಗ್ಸ್ನ ಮೇಂಟೈನ್ ಮಾಡಿ ಮತ್ತೆ ಆ ಜನಗಳು ಹೇಳಿರುವ ಟೈಮಿಂಗ್ಸಿಗೆ ಹೋಗಬೇಕಾಗ್ತದೆ. ಸೊ ಇದೆಲ್ಲ ಇದರಿಂದ ಸೊ ಅವರು ಒಳ್ಳೆ ಸರ್ವಿಸ್ ಕೊಡ್ತಿದ್ದಾರೆ. ಸೊ ನೋಡ್ಬೋದು ನೀವು, ಶಾರದಾಂಬೆಯ ಫೋಟೊ ಸಹ ಇಲ್ಲಿ ಉಂಟು. ಸೊ ಚೆನ್ನಾಗಿದೆ, ಬೆಸ್ಟ್ ಫ್ಯೂಚರ್ಸ್ ಸಹ ಉಂಟು, ಚೆನ್ನಾಗಿದೆ. ನಿಮಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ರೀ ಇಲ್ಲಿ ಹೇಳ್ಬೋದು. ಸೊ ಇಲ್ಲಿ ಡ್ರೈವರ್ ಸೊ ಅವ್ರ ಕಾರ್ಯ ಮಾತ್ರ ಮಾಡ್ತಾರೆ. ಸೊ ಅಂದರೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದರೆ ಮಾಡ್ಬೋದು. ಚೆನ್ನಾಗಿದೆ, ಮ್ಯೂಸಿಕ್ ಸಿಸ್ಟಮ್ ಸಹ ಉಂಟು. ಟ್ರಿಪ್ ಬೈ ಟ್ರಿಪ್ ಕಟ್ಟನ್ನೆಲ್ಲ ವಾಷಿಂಗ್ ಕಳಿಸ್ತಾರೆ. ಹಾಂ, ಟ್ರಿಪ್ ಬೈ ಟ್ರಿಪ್ ದಿನಾಲು ವಾಷಿಂಗ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಗಾಡಿ ಇವರೇ ಮಾಡ್ತಾರೆ, ದಿನಾಲು ವಾಷಿಂಗ್ ಆಗುತ್ತೆ. ಸೊ ಮತ್ತು ಕರ್ಟನ್ ಅಷ್ಟೇ, ದಿನಾಲು ವಾಷಿಂಗ್ ಆಗುತ್ತೆ. ಈಗ ಕೊರೋನಾ ಪ್ಯಾಂಡಮಿಕ್ ಸಿಚುವೇಶನ್ ಇದರಿಂದ ಸೊ ದಿನಾಲು ಕ್ಲೀನಿಂಗ್ ಇರುತ್ತೆ ಗಾಡಿ, ಆ್ಯಂಡ್ ದಿನಾಲು ಸ್ಯಾನಿಟೇಷನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಗಾಡಿ. ಸೊ ಯಾವುದೇ ರೀತಿಯ ಒಂದು ಆತಂಕ ಬೇಡ ಬೆಂಗಳೂರಿಗೆ ಹೋಗೋರಿಗೆ. ಸೊ ಬೆಂಗಳೂರಿಂದ ಬರ್ತದೆ, ಅದು ಕೊರೋನಾ ಇರ್ತದೆ ಅಲ್ಲಿ, ಬೆಂಗಳೂರಲ್ಲಿ ಜಾಸ್ತಿ ಇರ್ತದೆ, ಅದು ಯಾವುದೇ ರೀತಿ ಆತಂಕ ಬೇಡ. ಸೊ ಇದರಲ್ಲಿ ಸುಖಕರವಾಗಿ ಪ್ರಯಾಣಿಸ್ಬೋದು. ಸೊ ಇದನ್ನ ನಮ್ಮ ಈಗ ಇಲ್ಲಿ ಲಗೇಜ್ ಬಾಕ್ಸ್ ನೋಡೋದಾದರೆ ಇಲ್ಲಿ ಇವರು ತೋರಿಸ್ತಾರೆ, ಇಲ್ಲಿದೆ www.lvbusbooking.com ಅಂತ, ಇಲ್ಲೂ ಮಾಡ್ಬೋದು ಅಂತ. ರೆಡ್ ಬಸ್ ಬುಕ್ಕಿಂಗ್, ಎಸ್ ರೈಟ್, ರೆಡ್ ಬಸ್. ಸೊ ಅಲ್ಲಿ ಅದ್ರ ಮೂಲಕ ಮಾಡ್ಬೋದು. ರೇಟಿಂಗ್ ಸಹ ಚೆನ್ನಾಗಿಂಟು ಅಂತ ಹೇಳಿದ್ದಾರೆ ಅವರು, ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಬಳಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ನೈಟ್ ಗಾಡಿ ಹೊರಡ್ತದೆ ಅವ್ರು ಹೇಳೋ ಟೈಮಿಂಗ್ಸಿಗೆ. ಇಲ್ಲಿ ನೋಡ್ಬೋದು ನೀವು, ಪ್ರೀಮ್ ಅವ್ರು ಕೊಟ್ಟಿದ್ದು ಸೇಫ್ ಆನ್ ಟೈಮ್ ಕಂಫರ್ಟಬಲ್ ಅನಿಸ್ತದೆ. ಸೊ ಇಲ್ಲಿ ಅವ್ರ ಸರ್ಟಿಫಿಕೇಟ್ ಅನಿಸ್ತದೆ ಮೋಸ್ಟ್ಲಿ. ಎಸ್, ಎಲ್ ವಿ ಬಸ್ಸು ಶೃಂಗೇರಿಯಿಂದ ಬೆಂಗಳೂರಿಗೆ ಹೋಗುವಾಗ ಯಾವ್ಯಾವ ಊರಿಗೆ ಎಷ್ಟೆಷ್ಟು ಹೊತ್ತಿಗೆ ಹೋಗ್ತದೆ ಎಂಬುದನ್ನು ಟೈಮ್ ಮೂಲಕ ನಾವು ಇಲ್ಲಿ ಸೈಡಲ್ಲಿ ಕೊಡುವ ಪ್ರಯತ್ನ ಮಾಡ್ತೇವೆ. ಸಿ ನೀವು ಅಲ್ಲಿ ನೋಡ್ಕೋಬೋದು. ಇಲ್ಲಿ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಡೀಟೇಲ್ಸ್ ಆಗಿರ್ಬೋದು ಇಲ್ಲಿದೆ, ಬೇಕಾದ್ರೆ ತಗೋಬೋದು ನೀವು ಅವ್ರ ಹತ್ರ. ಸೊ ಇಲ್ಲಿ ಲಗೇಜ್ ಬಾಕ್ಸ್ ನಾವು ನೋಡೋದಾದ್ರೆ ಇಲ್ಲಿ ನಾವು ನೋಡ್ಬೋದು ಲಗೇಜ್ ಬಾಕ್ಸ್. ಸೊ ಇಲ್ಲೂ ಸಹ ಅಷ್ಟೇ, ಕ್ಲೀನಾಗಿದೆ, ಯಾವುದೇ ರೀತಿ ಕುಂದು ಕೊರತೆ ಇಲ್ಲ. ಒಂದು ಲಗೇಜ್ ಇದೆ ಇಲ್ಲಿ ಇಡ್ಬೋದು, ಚೆನ್ನಾಗಿದೆ. ಓಕೆ, ಆ್ಯಂಡ್
ತುಂಬ ಸ್ಪೇಸಸ್ ಇದೆ, ಯಾವುದೇ ರೀತಿಯ ಇದು ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಪ್ರಕಾಶ್ ಅವ್ರ ಬಾಡಿ ಇದು, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ ವಿ ಬಸ್ಸು ಶೃಂಗೇರಿಯಿಂದ ಬೆಂಗಳೂರಿಗೆ ಯಾವ್ಯಾವ ರೂಟ್ ಮೂಲಕ ಹೋಗುತ್ತದೆ ಎಂಬುದನ್ನು ಇಲ್ಲಿ ಮೇಲೆ ಕೊಡಲಾಗ್ತಿದೆ. ಸೊ ಇಲ್ಲಿಯೂ ನೀವು ಪ್ಲೇಸ್ಗಳನ್ನು ನೋಡ್ಕೋಬಹುದಾಗಿರುತ್ತದೆ. ಬಳಸ್ಕೊಳ್ಳಿ, ಮಲೆನಾಡಲ್ಲಿ ಇರುವಂಥವ್ರು ಯಾರೇ ಬೆಂಗಳೂರಿಗೆ ಹೋಗೋದಾದರೂ ಎಲ್ ವಿ ಟ್ರಾವೆಲ್ಸ್ ಬಳಸ್ಕೊಳ್ಳಿ, ಚೆನ್ನಾಗಿದೆ ಫೆಸಿಲಿಟಿ. ಕಾಂಟ್ಯಾಕ್ಟ್ ನಂಬರ್ ಇದೆ, ಡೀಟೇಲ್ಸ್ ಇದೆ, ಬೇಕಾದ್ರೆ ಕಲೆಕ್ಟ್ ಮಾಡ್ಕೋಬೋದು. ಎಲ್ ವಿ ಟ್ರಾವೆಲ್ಸ್ ಅವ್ರದ್ದು ಪ್ರೈಸ್ ವಿಷಯಕ್ಕೆ ಬಂದರೆ ಶೃಂಗೇರಿ ಟು ಬೆಂಗಳೂರು ನಾರ್ಮಲ್ ಆಗಿ 700 ಇರ್ತದಂತೆ. ಸೊ ಇನ್ನೂ ಡೀಟೇಲ್ಸ್ ಬೇಕಾದರೆ ಕೆಳಗೆ ನಂಬರ್ ಕೊಟ್ಟಿರ್ತೇನೆ, ಕಾಂಟ್ಯಾಕ್ಟ್ ಮಾಡ್ಕೊಡು. ಎಲ್ ವಿ ಟ್ರಾವೆಲ್ ಉಡುಪಿಯಿಂದ ಬೆಂಗಳೂರಿಗೆ ಹೋಗುವಂತಹ ರೂಟು, ಆ ರೂಟಿಗೆ ರೀಚ್ ಆಗುವಂತಹ ಸಮಯಗಳನ್ನು ಇಲ್ಲಿ ಸೈಡಲ್ಲಿ ನೀಡಲಾಗ್ತಿದೆ, ನೋಡ್ಕೋಬೋದು ನೀವು. ಓಕೆ, ಈಗ ಐಸು ಡೀಟೇಲ್ಸ್ ಕಲೆಕ್ಟ್ ಆದಮೇಲೆ ಇನ್ನೊಂದು ಡೌಟ್ ಉಂಟು. ಏನು ಡೌಟ್ ಇದೆ ಅಂದರೆ ಟೈಮಿಂಗ್ಸ್ ಹೇಳ್ತೀರಾ ಸ್ವಲ್ಪ? ಸೊ ಇಲ್ಲಿ ಟೈಮಿಂಗ್ಸ್ ಇಂಪಾರ್ಟೆಂಟ್ ಆಗ್ತದೆ. ಸೊ ಟೈಮಿಂಗ್ಸ್ ನಾವು ನೋಡೋದಾದರೆ ಚೆನ್ನಾಗಿದೆ ಗಾಡಿ, ಯಾವುದೇ ರೀತಿಯ ಕುಂದು ಕೊರತೆಗಳಿಂದ ಮುಕ್ತವಾಗಿದೆ, ಅಂದರೆ ನಿಮಗೆ ಸೇಫಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಅಂತಲೂ ಹೇಳ್ಬೋದು. ಮಲೆನಾಡಲ್ಲಿ ಯಾರ ಹತ್ರ ಆದರೂ ಬೆಂಗಳೂರಿಗೆ ಹೋಗೋದಾದರೆ ಯಾವ ಬಸ್ ಅಂತ ಕೇಳಿದರೆ ಆಲ್ಮೋಸ್ಟ್ ಹೇಳೋದು ಒಂದೇ ಬಸ್, ಎಲ್ ವಿ ಟ್ರಾವೆಲ್ಸ್ ಒನ್ ಆಫ್ ದ ಬೆಸ್ಟ್ ಫ್ಯೂಚರ್ಸ್. ಚೆನ್ನಾಗಿದೆ ಫಸ್ಟ್ ಆಫ್ ಆಲ್ ಬಸ್, ಶೃಂಗೇರಿಯಿಂದ ನಾವು 8:30 ಹೊರಡ್ತೀವಿ, ನೈಟ್ 8:00 ಶೃಂಗೇರಿಯಿಂದ ಬಿಡ್ತದೆ, ಶೃಂಗೇರಿ ಬಸ್ ಸ್ಟ್ಯಾಂಡಲ್ಲಿ ಇರುತ್ತೆ. ಓಕೆ, ಮತ್ತೆ ಪ್ರತಿಯೊಬ್ಬರು ಟಿಕೆಟ್ ಅಲ್ಲಿ ಟೈಮಿಂಗ್ಸ್ ಮೆನ್ಷನ್ ಮಾಡಿರ್ತೀವಿ. ಓಕೆ, ಮತ್ತೆ ಆ ಕಡೆಯಿಂದ ರಿಟರ್ನ್ ಬರಬೇಕಾದ್ರೆ ನಾವು ವಿಜಯ ಬ್ಯಾಂಕ್ ಲೇಔಟಿಂದ 7:20 ಹೊರಡ್ತೀವಿ, 7:20 ಅಲ್ಲಿಂದ ಬೆಂಗಳೂರು ಬಿಡೋದು. ಹಾಂ, ಬೆಂಗಳೂರಿಂದ ಬಿಡ್ತೀವಿ. ಓಕೆ, ಮತ್ತೆ ನಾವು ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ 15 minutes ಬೇಗ ಬನ್ನಿ ಅಂತೇಳಿ, ಯಾಕಂದ್ರೆ ಇನ್ ಕೇಸ್ ಇನಿ ಟ್ರಾಫಿಕ್ ಏನಾದ್ರು ಇದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ. ಮತ್ತೆ ಹಾಗೆ ಒಂದ್ 2 ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ವೇಟ್ ಮಾಡ್ತಾರೆ. ಎಲ್ಲದರಲ್ಲೂ ಟೈಮಿಂಗ್ಸ್ ಮೆನ್ಷನ್ ಆಗಿರುತ್ತೆ, ಎಲ್ಲರೂ ಟೈಮಿಂಗ್ಸ್. ಇಲ್ಲಿ ಎಷ್ಟು ಗಂಟೆ ಬಿಡ್ತದೆ ಶೃಂಗೇರಿಯಿಂದ? 8:30. 8:30 ಬಿಟ್ಟು ಬೆಂಗಳೂರಿಗೆ ಎಷ್ಟು ಗಂಟೆ ರೀಚ್ ಆಗ್ತದೆ? ಬೆಂಗಳೂರಿಗೆ ಅಲ್ಲಿ ಮಳೆಗಳೇ ಇದ್ರೆ ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು. ನಾರ್ಮಲ್ ಆಗಿ ಬೆಂಗಳೂರಿಗೆ 6:30 5:30 ಡಿಪೆಂಡಿಂಗ್ ಆನ್ ಎಲ್ಲೆಲ್ಲಿ ನಾವು ಡ್ರಾಪಿಂಗ್ ಇರ್ತದೆ, ಅದ್ರ ಡಿಪೆಂಡ್ ಆಗ್ತದೆ, ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ 6:30 ಹೋಗ್ತದೆ. ಓಕೆ, ಇಲ್ಲಿ ನೀವು ಬೆಂಗಳೂರು ಎಷ್ಟು ಗಂಟೆ ಬಿಡ್ತೀರಾ? ಬೆಂಗಳೂರಿಂದ 7:20. 7:20 ಬಿಡ್ತೀರಾ? ಶೃಂಗೇರಿಗೆ ಎಷ್ಟು ಗಂಟೆ ರೀಚ್ ಆಗ್ತೀರಾ? ಶೃಂಗೇರಿಗೆ ಸೇಮ್ ಟೈಮ್ 7:30. 6:30 ಬರ್ತೀರಾ? 6 ಗಂಟೆ ಬರುತ್ತೆ. 6:30 ಬರ್ತೀರಾ? ಸೊ ಓಕೆ, ಚೆನ್ನಾಗಿದೆ, ಯೂಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ತುಂದುಕೊಳ್ಳುತ್ತಿಲ್ಲ, ಕಂಫರ್ಟಬಲ್ ಆಗಿದೆ, ಸೀಟು ಸಹ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಸೊ ಇದೇ ರೀತಿ ಮಾಹಿತಿ ಬೇಕಾದರೆ ನಮ್ಮದು ಇನ್ಸ್ಟಾಗ್ರಾಮ್ ಉಂಟು, ಮಲೆನಾಡು ತುಳುನಾಡು ಬಸ್ ವರ್ಲ್ಡ್. ಸೊ ಅಲ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಬೋದು, ಅಲ್ಲಿ ನೀವು ಬಸ್ ಟೈಮಿಂಗ್ಸು ಆಗಿರ್ಬೋದು, ಯಾವುದೇ ಬಸ್ ಡೀಟೇಲ್ಸ್ ಕಲೆಕ್ಟ್ ಮಾಡಲಿಕ್ಕೆ ನಾವು ರಿಪ್ಲೈ ಕೊಡ್ತೇವೆ, ಬೇಗ ರಿಪ್ಲೈ ಕೊಡ್ತೇವೆ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೋರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತೀರಿ, ನಿಮ್ಮ ಊರು ಚಾನಲ್ ಇದು, ನೀವೇ ಬೆಳೆಸಬೇಕಾಗಿರೋದು. ಸೊ ನೀವು ಮಲೆನಾಡಲ್ಲಿ ಇರುವಂತಹ ಬಸ್ ಆಗಿರ್ಬೋದು, ಮತ್ತು ಮಂಗಳೂರು ಕಡೆ, ದಕ್ಷಿಣ ಕನ್ನಡ, ಉಡುಪಿ, ಈ ರೀತಿ ಯಾವುದೇ ಬಸ್ಸು ವೀಡಿಯೋಸ್ ಬೇಕಾದರೆ ನಮಗೊಂದು ಇಲ್ಲಿ ಕಮೆಂಟ್ ಹಾಕಿ. ಈ ಬಸ್ ವೀಡಿಯೋಕ್ಕೆ 1000 ಲೈಕ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ನೀವು ಕೊಡ್ತೀರಾ, ನನಗೆ ಗೊತ್ತು ನೀವು ಕೊಟ್ಟೆ ಕೊಡ್ತೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಥ್ಯಾಂಕ್ ಯು.